ಡಿಗ್ರಿ ಓದಿದ್ದೀವಿ ಕೆಲಸ ಇಲ್ಲ ಅನ್ನೋದು ತುಂಬಾ ಕಾಮನ್ ಕಂಪ್ಲೇಂಟ್. ಅನೇಕರು ಗೌರ್ಮೆಂಟ್ ಕೆಲಸ ಪಡೆಯುವುದೇ ತಮ್ಮ ಜೀವನದ ಗುರಿ ಅನ್ನೋ ಥರ ಆಡ್ತಾರೆ. ಮನಸ್ಸಿದ್ರೆ ಜೀವನದಲ್ಲಿ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಇಬ್ಬರು ತರುಣರು ನಿದರ್ಶನರಾಗಿದ್ದಾರೆ. ಅವರ ಸ್ಟೋರಿ ನೋಡೋಣ, ಬನ್ನಿ. ಮೊಲ ಸಾಕಾಣಿಕೆಯಲ್ಲಿ ಬ್ಯುಸಿಯಾಗಿರೋ ಯುವಕರು, ಸ್ವ ಉದ್ಯೋಗದಲ್ಲಿ ನೆಮ್ಮದಿ ಕಂಡುಕೊಂಡ ಸ್ನೇಹಿತರ ಗುಂಪು. ಇವರು ವಿದ್ಯಾವಂತ ನಿರುದ್ಯೋಗಿಗಳಿಗೆ ಮಾದರಿಯಾದ ಚಿತ್ರದುರ್ಗದ ದೊಡ್ಡ ಸಿದ್ದವನಹಳ್ಳಿ ಗ್ರಾಮದ ಯುವಕರು. ಮೂಲತಃ ಚಿತ್ರದುರ್ಗದವರಾಗಿರೋ ಕಿರಣ್ ಎಂಕಾಂ ಓದಿದ್ದಾರೆ, ಸತೀಶ್ ಬಿಕಾಂ ಮಾಡಿದ್ದಾರೆ. ಇಬ್ರು ಸರ್ಕಾರಿ ಕೆಲಸ ಅಂತ ಕಾಯದೆ ಮೊಲ ಸಾಕಾಣಿಕೆ ಬಗ್ಗೆ ಮಾಹಿತಿ ಪಡೆದು ಮೊದಲು 3 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಸ್ವ ಉದ್ಯೋಗ ಶುರು ಮಾಡಿದ್ರು. ಶ್ರದ್ಧೆಯಿಂದ ಕೆಲಸ ಮಾಡತೊಡಗಿದ್ರು. ಅಲ್ಲಿಂದ ಇವರ ಬದುಕೆ ಬದಲಾಗಿ ಹೋಯಿತು. ಮೊಲಗಳ ವಂಶಾಭಿವೃದ್ಧಿ ವೇಗವಾಗಿ ನಡೆಯುವುದರಿಂದ ಮಾರಾಟದ ಭರಾಟೆಯೂ ಚೆನ್ನಾಗಿದೆಯಂತೆ. ಅತಿ ಹೆಚ್ಚಾಗಿ ಲಾಭದಾಯಕವಾಗಿರ್ತಕ್ಕಂಥ ಒಂದು ಉದ್ಯಮ ಇದು. ಆಮೇಲೆ ಎಷ್ಟೋ ಜನ ಹೇಳ್ತಾರೆ ಕೋಳಿ ಫಾರಂ ಮಾಡಿ, ಕುರಿ ಫಾರಂ ಮಾಡಿ ಅಂತಂದು ಹೇಳ್ತಾರೆ. ಅಂದ ಬಟ್ ಇದನ್ನೆಲ್ಲ ಎನ್ಕ್ವೈರಿ ಮಾಡಿದಾಗ, ಕರೆಕ್ಟಾಗಿ ಇದರಲ್ಲಿ ಇಳ್ಕೊಂಡು ತಿಳ್ಕೊಂಡಾಗ ಅದು ಗೊತ್ತಾಗುತ್ತೆ. ಮೊಲ ಸಾಕಾಣಿಕೆಯಲ್ಲಿರ್ತಕ್ಕಂಥ ಒಂದು ಉದ್ಯಮ ಬೇರೆ ಯಾವುದೇ ಉದ್ಯಮದಲ್ಲೂ ಅಷ್ಟು ಲಾಭದಾಯಕವಾಗಿಲ್ಲ ಅಂತಲೂ ಹೇಳ್ಬೋದು. ನಾನೊಬ್ಬ ಬಿ ಕಾಂ ಪದವೀಧರ ಆಗಿದ್ದರೂ ಕೂಡ ಇದಕ್ಕೆ ಯಾಕೆ ಇಳ್ಕೊಂಡೆ ಅಂತಂದರೆ, ಒಂದು ಆರ್ಥಿಕ ಪರಿಸ್ಥಿತಿಯಿಂದ ಈ ರೀತಿ ಇದಕ್ಕೆ ಬಂದಂಗಾಯಿತು. ಈ ಮೊಲಗಳಿಗೆ ದಿನಕ್ಕೆರಡು ಬಾರಿ ಸೊಪ್ಪು ತರಕಾರಿಯನ್ನ ಆಹಾರವಾಗಿ ಹಾಕ್ತಾರಂತೆ. ಒಂದು ಮೊಲ ಕಮ್ಮಿ ಅಂದ್ರೂ 5 ಮೊಲಗಳಿಗೆ ಜನ್ಮ ನೀಡುತ್ತಂತೆ. ಸೊಪ್ಪು ಸೇರಿದಂತೆ ಕ್ಯಾರೆಟ್, ಬೀಟ್ರೂಟ್, ಕ್ಯಾಬೇಜ್ ಸೇರಿ ಹಲವು ತರಕಾರಿಗಳನ್ನು ದಿನಕ್ಕೆ 2 ಬಾರಿ ಹಾಕ್ತಾರೆ. ಒಂದು ಮೊಲದ ಮರಿಗೆ 2,000 ರೂಪಾಯಿ ಇದ್ದು 1,000 ಗಟ್ಟಲೆ ಆದಾಯ ಗಳಿಸುತ್ತಿದ್ದಾರಂತೆ. ಇವತ್ತೊಂದು 4-5 ಜನ ಸೇರ್ಕೊಂಡು ಬಿಸ್ನೆಸ್ ಮಾಡ್ತಾ ಇದೀವಿ. ಇವತ್ತು ಹೊರಗಡೆ ನಾನು ಏನು ದುಡಿತಾ ಇದ್ದೀನೋ ಅದಕ್ಕೆ 10 ಪಟ್ಟು ಜಾಸ್ತಿನೇ ದುಡಿತಾ ಇದ್ದೀನಿ. ಸೊ ಗೌರ್ಮೆಂಟಿಂದ ಆಗಲಿ ಇನ್ನೊಂದು ಕಡೆಯಿಂದ ಆಗಲಿ ನಮಗೊಂದು ಸ್ವಲ್ಪ ಹೆಲ್ಪ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗಿನ ಯಂಗ್ಸ್ಟರ್ಸಿಗೆ ಈ ಥರ ಅಪ್ರೋಚ್ ಸಿಕ್ಕಿದ್ರೆ ಈ ಥರ ಮಾಡ್ಬೋದು ಅಂತ ನಾವು ತಿಳಿಸ್ಕೊಟ್ರೆ ಬೇರೆಯವರು ಟ್ರೈ ಮಾಡೋಕ್ಕೊಂದು ಅನುಕೂಲ ಆಗುತ್ತೆ. ಡಬಲ್ ಡಿಗ್ರಿ ಮುಗಿಸಿದ್ರು. ಮೊಲ ಸಾಕಾಣಿಕೆ ಮೂಲಕ ಇವರು ಬಂದ ಆದಾಯದಲ್ಲೇ ನೆಮ್ಮದಿಯ ಬದುಕು ಕಂಡುಕೊಂಡಿದ್ದಾರೆ. ಕೆಲಸ ಇಲ್ಲದೆ ಕೂತಿರೋ ಅದೆಷ್ಟೋ ನಿರುದ್ಯೋಗಿ ವಿದ್ಯಾವಂತ ಯುವಕರಿಗೆ ಮಾದರಿ ಅಂದ್ರೆ ತಪ್ಪಾಗ್ಲಾರದು. ದಿನೇಶ್ ಗೌಡಗೆರೆ, ಸರಳ ಜೀವನ, ಚಿತ್ರದುರ್ಗ. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.